ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಕುಮಾರ್ ಸ್ವಾಮಿಯವರು ಮಾತನಾಡಿ, ಪೂರ್ತಿ ಒಂದು ವರ್ಷ ಬೇರೆ ವರದಿ ಮಾಡುವುದರಲ್ಲಿ ತಲ್ಲೀನರಾಗಿರುವ ಪತ್ರಕರ್ತರಿಗೆ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯ ವರದಿ ಮಾಡಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದ ಬ್ರಹ್ಮಕುಮಾರಿ ರಾಜ್ಯಯೋಗ ಕೇಂದ್ರ ಪಾವನಧಾಮದ ಸಂಚಾಲಕಿ ಬಿಕೆ ಪ್ರತಿಮಾ ಬಹೆಂಜಿ ಅವರು ಮಾತನಾಡಿ, ಸಕಾರಾತ್ಮಕ ವರದಿಗಳು ಪ್ರಕಟಿಸುವ ಮೂಲಕ ಓದುಗರರಿಗೆ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ, ಉತ್ತಮ ವರದಿಗಳಿಗೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಗವಿಸಿದ್ದಪ್ಪ ಹೊಸಮನಿ ಅವರು ಮಾತನಾಡಿ, ಜುಲೈ 1ರಂದು ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಮೊಟ್ಟ ಮೊದಲು ಮಂಗಳೂರು ಸಮಾಚಾರ ಪತ್ರಿಕಾ ಜುಲೈ 1ರಂದು ಪ್ರಕಟಗೊಂಡಿತು. ಅಂದಿನಿಂದ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಪತ್ರಕರ್ತರು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ವರದಿಗಾರಿಕೆ ಮಾಡಬೇಕು ಎಂದರು. ಕೇಂದ್ರದ ಪ್ರವರ್ತಕರಾದ ಬಿಕೆ ಪ್ರಭಾಕರ್ ಕೋರ್ವರ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಅವರು ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಹಾಗೂ ಮಹಿಳಾ ಲೋಕ ಮಾಸ ಪತ್ರಿಕಾ ಸಂಪಾದಕಿ ಸಾವಿತ್ರಿ ಮುಜುಮದಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾಗೂ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಗೌರವ ಅತಿಥಿಗಳಾಗಿ ವೇದಿಕೆಯಲ್ಲಿದ್ದರು. ಪಾವನಧಾಮದ ಪ್ರವರ್ತಕಿ ಬಿಕೆ ವಿಜಯಲಕ್ಷ್ಮಿ ಬಹೆನ್, ಬಿಕೆ ಮಂಗಲ ಬಹೆನ್, ಬಿಕೆ ಶಿಲ್ಪಾ ಬಹೆನ್, ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮದ ಪ್ರವರ್ತಕಿ ಬಿಕೆ ಗುರುದೇವಿ ಬಹೆಂಜಿ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳ ಪತ್ರಕರ್ತರು, ಛಾಯಾಗ್ರಾಹಕರು, ಟಿವಿ ಮಾಧ್ಯಮದವರು, ಪತ್ರಿಕಾ ಮುದ್ರಕರು, ಪತ್ರಿಕಾ ಏಜೆನ್ಸಿಗಳು, ವಿತರಕರು ಕಾರ್ಯಕ್ರಮದಲ್ಲಿ ಇದ್ದರು. बहुत सुंदर मौका दिया है, तो मैं आप सभी भाई बहनों को
अपनी ओर से विद्यालय की ओर से ये बहुत मंगल कामना शुभकामना देती हूँ कि आपको परमात्मा से ऐसी दिव्य बुद्धि प्राप्त हो, उस दिव्य बुद्धि के द्वारा आपकी कलम इतनी अच्छी चले, आपके मन में इतने अच्छे भाव और भावनाएं उत्पन्न हो, जो आप दुखी मन से कोई अगर अपने घर में बैठा है, व्याकुल मन से, नाराज मन से कोई अपने घर में बैठा है, आपके द्वारा पहुंचने वाला संदेश, आपके द्वारा पहुंचने वाला न्यूज उसके मन को परिवर्तन कर सके। वो मंगल समाचार पत्र के प्रकट हिन्दे अदर स्पर्धार्थ इवत इडी देशाद्यंत इडी राज्यद्यंत पत्रिका दिनाचरण आचरण मे उद्देश ऐन ना मत मत ना पत्रकर्तर नम जवाबारी अवंतना नमें नावे प्रश्न समाज के ना हे पत्र अस्त्र बेस्कुत ತಿಳ್ಕೊಳ್ಳೋಕೆ ಈ ಒಂದು ದಿನಾಚರಣೆಯ ನಾವು ಆಚರಣೆ ಮಾಡ್ತೀವಿ. ನಾವು ಬಹಳಷ್ಟು ಸಲ ಹೇಳ್ತೀವಿ ಬೇರೆ ಬೇರೆ ದಿನಾಚರಣೆ ಆಚರಣೆ ಮಾಡುವಾಗ ಬರೀ ಆಚರಣೆ